ತಾಳಿ ಕಟ್ಟಲಾರದೆ ಹಿಡಿದೆ ಅಂತ ಹೇಳಲ್ಲ ಇದ್ದಾರೆ. ಒಬ್ಬೊಬ್ಬರಾಗಿ ನಿಮಗೆ ಅಲ್ಲಿ ಬಾಗಲಕೋಟೆ ಜಿಲ್ಲೆಯವರೇ ಇದ್ದಾರೆ, ಪ್ರಮುಖರು ಇದ್ದಾರೆ. ನಿಮ್ಮ ಮನೇನಾರ ಬಹಳ ಮಂದಿ ದೈವ ಸೇವೆ, ಅದು ಕೆಲವರು ಏನ ರೈತರು ಬೆಳೆ ಬೆಳೆದಾಗ ಕಳೆ ಇದ್ದೇ ಇರುತ್ತೆ. ನಮ್ಮ ಕಳೆ ಕಾಂಗ್ರೆಸ್ ಕಿತ್ತರೆ ಯಾಕೆ ಬೇಡ ಅಂತ ಹೇಳೋದು, ಬೇಡ ಅಂತ ಹೇಳೋದು. ಕಾಂಗ್ರೆಸ್ನವ್ರಿಗೆ ಬೇಕು ಅಂದ್ರೆ ನಾವೇ ಲಿಸ್ಟ್ ಕೊಡ್ತೀವಿ, ಕರ್ಕೊಂಡು ಹೋಗ್ಲಿ. ಜೆಡಿಎಸ್ ಬೆಳೆಗಿಂತ ಕಳೆನ ಜಾಸ್ತಿ ಅಲ್ಲ ನೋಡೋದು. ಅದು 32 ರಾಜ್ಯಸಭಾ ಎಲೆಕ್ಷನ್ ನೋಡಿದ್ರು ನೀವು ರಾಜ್ಯಸಭಾ ಎಲೆಕ್ಷನ್ ಅಲ್ಲಿ ಗೊತ್ತಾಯ್ತಲ್ಲ, 32 ರಲ್ಲಿ 38 ಆಕ್ಟ್ ಇಷ್ಟು ದುಡ್ಡು ಕೊಟ್ಟರು ಕೂಡ ಫಸ್ಟ್ ವೋಟ್ ಬಿಜೆಪಿ ಹಾಕಿಸ್ಕೊಂಡ್ರು, ಸೆಕೆಂಡ್ ವೋಟ್ ಕಾಂಗ್ರೆಸ್ಗೆ ಹಾಕಿದ್ರು. ಇನ್ನೊಂದು ಸೆಕೆಂಡ್ ವೋಟ್ ಬಿಜೆಪಿ ಹಾಕಿದ್ರು, ಫಸ್ಟ್ ವೋಟ್ ಕಾಂಗ್ರೆಸ್ ಹಾಕಿದ್ರು. ಭಾರತ ದೇಶದ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕ ಬಿಜೆಪಿ ಫಸ್ಟ್ ವೋಟ್ ಹಾಕಿಸಿರ್ತಕ್ಕಂಥದ್ದು ಭಾರತದ ಇತಿಹಾಸದಲ್ಲಿ ಇರಲಿಲ್ಲ. ಸೋನಿಯಾ ಗಾಂಧಿಗೆ ಪತ್ರ ಬರೆದು ಇದುವರೆಗೂ ರಿಪ್ಲೈ ಇಲ್ಲ. ನಾನು ಅವತ್ತು ಓಟ್ ಹಾಕಲಾಗಲಿ ಅಂತ ಹೇಳ್ತಾ ಇದ್ದೀನಿ. ನಾನು ಇವತ್ತವರೆಗೂ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯನವರಾಗಲಿ ಇಲ್ಲ ಇಲ್ಲ ಮುಗಿದೋಗಿದೆ ಅದಕ್ಕೆ ನಾವು ಉತ್ತರ ಕೊಡ್ಬೇಕಂತಿಲ್ಲ ಹಿಂಗೆ ಹಾಕಿ ಹೇಳ್ತಾ ಇದ್ದಾರೆ. ಹೊರತು ಒಬ್ರು ಮಾಧ್ಯಮದ ಸ್ನೇಹಿತರು ಕೇಳಿದ್ರು ಅದಕ್ಕೆ ರಿಪ್ಲೈ ಕೊಡ್ತಾ ಇಲ್ಲ. ಸೊ ಈಗ ಬಿಜೆಪಿ ಬಿ ಟೀಮು ಉಪೇಂದ್ರ ರೆಡ್ಡಿ ಕರ್ನಾಟಕದ ರೈತನ ಮಗ, ಅವನಿಗೆ ಗೆಲ್ಸಿಲ್ಲ. ಉತ್ತರ ಹಿಂದೂಸ್ತಾನದ ಮಾರ್ವಾಡಿ ಲಯನ್ ಸಿಂಗ್ ದುಡ್ಡು 100 ಕೋಟಿ ಖರ್ಚು ಮಾಡಿದ್ದಾರೆ ಅಂತ ಸುದ್ದಿ ಅದ. ಇವತ್ತು ಅವರಿಗೆ ಓಟ್ ಕೊಟ್ಟು ಗೆಲ್ಸಿದ್ರು. ನಾವು ಅಟ್ಲೀಸ್ಟ್ ಹೇಳಿದೆ ಕಾಂಗ್ರೆಸ್ನವ್ರಿಗೆ, ಫಸ್ಟ್ ಓಟ್ ನೀವು ಹಾಕೊಂಡು ಸೆಕೆಂಡ್ ಓಟ್ ಆದ್ರೂ ನಮಗೆ ಕೊಡ್ರಿ, ಸೆಕೆಂಡ್ ಓಟ್ ಬೇಡ. ನಮ್ಮ 2 ಜನ ನೀವು ಏನು ಕಿತ್ಕೊತಾ ಇದ್ರೆ ದುಡ್ಡು ಕೊಟ್ಟು ಅದನ್ನ ಮಾಡಕ್ ಹೋಗ್ಬೇಡ್ರಿ. ಮಾಡಿರ್ತಿದ್ರೆ ಬಿಜೆಪಿ ಗೆಲ್ತಿದ್ರಲ್ಲ, ಜೆ ಡಿ ಎಸ್ ಗೆಲ್ತಿತ್ತು. ಸೊ ಇವತ್ತು ರಾಜ್ಯದ ಜನತೆ ಗೊತ್ತಾಗಿದೆ ಬಿಜೆಪಿ ಬಿ ಟೀಮು ಕಾಂಗ್ರೆಸ್ ಜೆ ಡಿ ಎಸ್ ಜನ ತೀರ್ಮಾನ ಮಾಡ್ತಾರೆ.